Okay, dear students, this is the first MC biology. And we discuss about the concept called anatomy of flowering plants. Where we are discussing and now discuss about the last class, we are discussing the concept regarding what you call that is a increase in the thickness of the stem, the dicot stem or the dicot root in a perennial woody plants. That called diameter of the plant going to increase. Due to the what? Due to the addition of secondary tissues by the activity of the vascular cambium as well as the carp cambium is called them as secondary growth. That is it. Vascular cambium mali andre within the stela region orade aagu the epidermis olagi region na avu stela region illi cambium ide. This is called intravascular, this is called intervascular cambium. Later differentiate differentiation ಆಗಿ ಪ್ಯಾರಾಕೈಟ್ ಸೆಲ್ಸ್ ಇಂಟ್ರಾ ಇಂಟರ್ಫೆಸಿಕ್ಯುಲರ್ ಆಗುತ್ತೆ. ಇಂಟ್ರಾ ಎಲ್ಲ ಸೇರ್ಕೊಂಡು ಅದು ಕೇಂಬಿಯರ್ಗಳಿಂದ ಇದರ ವ್ಯಾಸ್ಕ್ಲಾರ್ ಕೇಮಿಯಂ. ಈ ವ್ಯಾಸ್ಕ್ಲಾರ್ ಕೇಮಿಯಂ ಸಹ ಆಡ್ ಸೆಲ್ಸ್ ಇಲ್ಲಿ ಟೂ ಟೈಪ್ಸ್ ಆಫ್ ಸೆಲ್ಸ್ ಇಲ್ಲಿ ರೇ ಇನಿಷಿಯಲ್ಸ್ ಫ್ಯೂಸಿ ಫಾರ್ಮಿನಿಷಿಯಲ್ ಸೆಲ್ಸ್ ಇಲ್ಲಿ ಈ ಸೆಲ್ಸ್ ಈ ರೇ ಇನಿಷಿಯಲ್ ಫ್ಯೂಸಿ ಫಾರ್ಮಿನಿಷಿಯಲ್ ಸೆಲ್ಸ್ ಏನ್ ಮಾಡ್ತವೆ ದೇ ಆಡ್ ಕಟ್ ಆಫ್ ಆಫ್ ದ ಪೆರಿಫೆರಲ್ ಡಿವಿಷನ್ ಈ ಸೆಲ್ಸ್ ಟು ಡಿವೈಡ್ ಆಗಿ ಒಳಗಡೆ ಸೆಲ್ಸ್ ಆಡ್ ಮಾಡ್ತಾರೆ ಹೊರಗಡೆ ಆಡ್ ಮಾಡ್ತಾರೆ ಒಳಗಡೆ ಇಲ್ಲಿ ಆಡ್ ಆದ ಸೆಕೆಂಡ್ರಿ ಎಕ್ಸೈಲಮ್ ಇಲ್ಲಿ ಸೆಕೆಂಡರಿ ಫ್ಲೋಯಂ ಆಗುತ್ತೆ ಅಲ್ಲಿ ಇಲ್ಲಿ ಮೆಡಲರ್ ಸೆಕೆಂಡರಿ ಮೆಡಲರ್ ಬೇಸ್ ಆಫ್ ಫಾರಂ ಇದು ಈ ರೀತಿಯಾಗಿ ವಿತಿನ್ ದಿ ಸ್ಟೀಲ್ ಒಳಗಡೆ ಸೆಕೆಂಡರಿ ಗ್ರೋತ್ ಆಗುತ್ತೆ ಅದಕ್ಕೆ ನಾವು ಇಂಟ್ರಾ ಸ್ಟೀಲಾರ್ ಸೆಕೆಂಡರಿ ಗ್ರೋತ್ ಅಂತ ಹೇಳ್ತೀವಿ ಅದು ಕೇಂದ್ರ ಕೇಂದ್ರ ಆಗಿ ಆಗುತ್ತೆ ಲಾಸ್ಟ್ ಕ್ಲಾಸ್ ಅಲ್ಲಿ ಡಿಸ್ಕಸ್ ಮಾಡಿ ಅಂಡ್ ಆಲ್ಸೋ ಅವ ಸೈಮಲ್ಟೇನಿಯಸ್ಲಿ ಕೇಂದ್ರಿಂಗ್ ಆಗಿ ಸೆಲ್ಸ್ ಗಳು ಆಡ್ ಆಗಕ್ಕೆ ಟಿಶ್ಯೂಸ್ ಹೊಸ ಸೆಲ್ಸ್ ಸೆಲ್ಸ್ ಗಳು ಆಡ್ ಮಾಡೋದಾದ್ರೆ ಸೆಂಟ್ರಲ್ಲಿ ಮೋರ್ ಅಂಡ್ ಮೋರ್ ಸೆಲ್ಸ್ ಇಲ್ಲ ಆಡ್ ಆಗ್ತಾ ಸ್ಟೀಲ್ ಆಗಿದೆ ಅದು ಫುಡ್ ಪ್ರೆಸರ್ ಆಗಿ ಎಪಿಡರ್ಮಿಸ್ ಮೇಲೆ ಪ್ರೆಸರ್ ಆಗಿ ಎಪಿಡರ್ಮಿಸ್ ರಪ್ಚರ್ ಆಗಿಬಿಡುತ್ತೆ ಇಲ್ಲಿಂದ ಕಾರ್ಟೆಕ್ಸ್ ಅಲ್ಲಿರುವಂತಹ ಔಟರ್ ಮೋಸ್ಟ್ ಲೇಯರ್ ಮತ್ತೆ ಅದು ಏನಾಗುತ್ತೆ ದಟ್ ಕ್ಯಾನ್ ಡಿಫರೆನ್ಷಿಯೇಟ್ ಆಗಿ ಒಂದು ಪೆರಿಕ್ಲಿನಸ್ ಕಾರ್ಟೆಕ್ಸ್ ಅವು ದೇ ಗೋ ಟು ಡಿಫರೆನ್ಷಿಯೇಟ್ ಆಗಿ ಫಾರ್ ಲೇಯರ್ ಇಟ್ ಇಸ್ ಕಾಲ್ಡ್ ಎನ್ ಎಸ್ ಎ ಕಾರ್ಪ್ ಕೇಮಿಯಂ ಆ ಕಾರ್ಪ್ ಕೇಮಿಯಂ ಇಂದ ಟಿಶ್ಯೂಸ್ ಕಟ್ ಆಗಿ ಒಳಗಡೆಗೆ ಮತ್ತೆ ಆಡ್ ಮಾಡಿ ಆಡ್ ಅದನ್ನ ನಾವು ಇಲ್ಲಿ ಆಗುವಂತ ಸೆಕೆಂಡರಿ ಗ್ರೋತ್ ಅನ್ನ ನಾವು ಎಕ್ಸ್ಟ್ರಾ ಸ್ಟಿಲಾರ್ ಸೆಕೆಂಡರಿ ಗ್ರೋತ್ ಏನಂತ ಕರಿತೀವಿ ಎಕ್ಸ್ಟ್ರಾ ಸ್ಟಿಲಾರ್ ಸೆಕೆಂಡರಿ ಗ್ರೋತ್ ಈ ಎಕ್ಸ್ಟ್ರಾ ಸ್ಟಿಲಾರ್ ಸೆಕೆಂಡರಿ ಗ್ರೋತ್ ಅಂದ್ರೆ ಇಟ್ಸ್ ಎ ರಿಸಲ್ಟ್ ಇನ್ ದಿ ಫಾರ್ಮೇಷನ್ ಆಫ್ ಪೆರಿಡರ್ ಅಲ್ಲಿ ಏನ್ ಫಾರ್ಮೇಷನ್ ಆಗುತ್ತೆ ಈ ಒಂದು ಈ ಕಾರ್ಟೆಕ್ಸ್ ಈ ಕಾರ್ಟೆಕ್ಸ್ ಮಿಡಲ್ ಕಾರ್ಟೆಕ್ಸ್ ಕಾಲ್ಡ್ ಕಾರ್ಟೆಕ್ಸ್ ಈ ಕಾರ್ಟ್ ಔಟರ್ ಕಾರ್ಟೆಕ್ಸ್ ಅಲ್ಲಿ ಒಂದು ಸೆಲ್ಸ್ ಪ್ಯಾರಾಂಕೈಟಿಕ್ ಸೆಲ್ಸ್ ಡಿಫರೆನ್ಶಿಯೇಷನ್ ಆಗಿ ದೇ ಆಡ್ ದಿ ಮೆರಿಸ್ಟಮ್ಯಾಟಿಕ್ ಟಿಶ್ಯೂ ಆಗುತ್ತಲ್ಲ ಅವಾಗಿನ ಕರೀತಿದ್ರೆ ನಾವು ಫೆಲೋಜನ್ ಅಂತ ಹೇಳಿದ್ರು ಅಥವಾ ಅದೊಂದು ಕೇಂದ್ರಿಯವೇ ಇಲ್ಲಿ ವ್ಯಾಸ್ಕ್ಲಾರ್ ಕೇಂದ್ರಿಯಂ ಅಂತ ಅಂತೋ ಇಲ್ಲಿ ಒಂದು ಕೇಂದ್ರಿಯ ರಿಲೀಸ್ ಫಾರ್ಮೇಷನ್ ಆಗಿ ಔಟ್ ಸೈಡ್ ಅಲ್ಲಿ ಇಸ್ ಕಾಲ್ಡ್ ಎಸ್ ಇಲ್ಲ ಅಂದ್ರೆ ಅದನ್ನು ನಾವು ಕೊಟ್ಟಿದ್ದೀವಿ ಇದೆ ಇದನ್ನ ಕಾರ್ಪ್ ಕೇಂದ್ರಿಯ ಅಂತ ಕರಿತೀವಿ ಅಥವಾ ಅದು ಕಾಲ್ದಿದೆ ಫೆಲೋಜನ್ ಅಂತ ಕರಿತೀವಿ ಇದು ಸೈಡ್ ಅಂದ್ರೆ ಆಡ್ ಮಾಡ್ತೀವಿ ಸೆಲ್ಸ್ ನ ಟುವರ್ಡ್ಸ್ ಇನ್ ಸೈಡ್ ಅಂಡ್ ಆಲ್ಸೋ ಟುವರ್ಡ್ಸ್ ದಿ ಔಟ್ ಸೈಡ್ ಈ ಮೂರ್ ಲೇಯರ್ ಆಗುತ್ತೆ ಇದು ಪೆಲ್ಲೋಜನ್ ಒಳಗಡೆ ಆಡ್ ಆಗಿದ್ದು ಬಿಕಾಸ್ ಸೆಕೆಂಡರಿ ಕಾರ್ಟೆಕ್ಸ್ ಹೊರಗಡೆ ಆಡ್ ಆಗಿದ್ದು ಕಾರ್ಪ್ ಅಂತ ಹೀಗೆ ಮೂರ್ ಲೇಯರ್ಸ್ ತಿರುಗಿ ಅದನ್ನ ಪೆರಿಡಾರ್ ಕಾರ್ಪ್ ಕೇಮಿಯಂ ಇದು ಪೆಲ್ಲೋಜನ್ ಅಂತಿದ್ದೀನ ಪೆಲ್ಲೋಜನ್ ಈ ಪೆಲ್ಲೋಜನ್ ಈ ಹೊರಗಡೆ ಆಡ್ ಆಗಿದ್ದ ನಾವು ಕಾರ್ಪ್ ಅಥವಾ ಪೆಲ್ಲ ಇಲ್ಲ ಫೆಲ್ಲಮ್ ಅನ್ನೋದೇ ಕಾರ್ಪ್ ಅಂತೆ ಈ ಸೆಕೆಂಡರಿ ಕಾರ್ಟೆಕ್ಸ್ ನಾವು ಫೆಲ್ಲೋಡರ್ ಎಂತ ಕರಿಸಿ ಫೆಲ್ಲೋಡರ್ ಈಗ ಸೆಕೆಂಡರಿ ಕಾರ್ಟೆಕ್ಸ್ ಕೆಳಗಡೆಗೆ ಮಧ್ಯದಲ್ಲಿ ಕಾರ್ಪ್ ಕೇಂದ್ರಿ ಮತ್ತು ಫೆಲ್ಲೋಜನ್ ಮೇಲುಗಡೆಗೆ ಹೊಡಿ ಕಾಣಿಸೆ ಕಾರ್ಪ್ ಎಪಿಡರ್ಮಿಸ್ ಕೆಳಗಡೆ ಆಗುತ್ತೆ ಈ ಮೂರ್ ಲೇಯರ್ಸ್ ಏನು ಫಾರ್ಮೇಷನ್ ಕಾರ್ಪ್ ದಿಸ್ ಇಸ್ ಎ ಫೆಲ್ಲೋಜನ್ ಫೆಲ್ಲೋಜನ್ ಫೆಲ್ಲೋಡರ್
ಇದನ್ನ ಕಾರ್ಪ್ ಕಾರ್ಪೇನಿಯಂ ಸೆಕೆಂಡರಿ ಕಾರ್ಟೆಕ್ಸ್ ಇದು ಮೂರು ಲೇಯರ್ಸ್ ಆಗ್ತಾರೆ ಇಲ್ಲಿ ಒಂದು ಸೈಡ್ ಇದೆ ಮೆರಿಸ್ಟೆಮ್ಯಾಟಿಕ್ ಟಿಶ್ಯೂ ಆಗಲ್ಲ ಪ್ಯಾರೆಂಟೈಮಸ್ ಇದಕ್ಕೆ ಆಕ್ಟಿವ್ ಮೆರಿಸ್ಟೆಮ್ಯಾಟಿಕ್ ಪ್ರಾಪರ್ಟಿ ಪಡ್ಕೊಳ್ಳೋದಕ್ಕೆ ಇದನ್ನ ಕಾರ್ಪೇನಿಯಂ ಎಲ್ಲೋಜನ್ ಅಂತೀವಿ ಇದು ಇಲ್ಲಿ ಒಂದು ಕಾರ್ಪೇನಿಯಂ ಹೇಳೋದು ಕಟ್ ಆಗ ಮಾಡುತ್ತೆ ಹೇಳೋದು ಆ್ಯಡ್ ಮಾಡುತ್ತೆ ಮೇಲ್ಗಡೆಗೂ ಮತ್ತೆ ಕೆಳಗಡೆಗೂ ಅದನ್ನ ಆಗ ಮೂರು ಲೇಯರ್ಸ್ ಫಾರ್ಮೇಷನ್ ಅಂತ ಈ ಮೂರು ಲೇಯರ್ಸ್ ನಾವು ಹೊಡ್ಕೊಳ್ಳೋದಕ್ಕೆ ಈ ಮೂರು ಲೇಯರ್ಸ್ ನಾವು ಹೊಡ್ಕೊಳ್ಳೋ ಪೆರಿಡಾರ್ ಅಂತೀವಿ ಈ ಪೆರಿಡಾರ್ ಕಾಸ್ ನಾವು ಹೊಡ್ಕೊಳ್ಳೋ ಕಾರ್ಪ್ ಟಿಶ್ಯೂ ಅಂಡ್ ದಿ ಸೆಕೆಂಡರಿ ಕಾರ್ಟೆಕ್ಸ್ ದೇ ಆರ್ ಫಾರ್ಮ್ಡ್ ಬೈ ದಿ ಆಕ್ಟಿವಿಟಿ ಆಫ್ ದಿ ಕಾರ್ಪೇನಿಯಂ ಅಂತ ಪೆಲ್ಲೋಜನ್ ಈ ಪೆಲ್ಲೋಜನ್ ಆಕ್ಟಿವಿಟಿ ಇಂದ ಇವಾಗ ಕೆಳಗಿರುವಂತ ಪೆಲ್ಲೋಡರ್ಮ್ ಕಾರ್ಕಲಂತ ಪೆಲ್ಲಮ್ ಫಾರ್ಮೇಷನ್ ಆಗುತ್ತೆ ದಟ್ ಈಸ್ ವಾಟ್ ಇಸ್ ಕಾಲ್ಡ್ ಡ್ಯಾಮೇಜ್ ಬೈ ದಿ ಆಕ್ಟಿವಿಟಿ ಆಫ್ ದಿ ಮೊದಲಿರುವಂತದ್ದು ಕಾರ್ಪೇನಿಯಂ ಪೆಲ್ಲೋಜನ್ ಇಂದ ಆಗುತ್ತೆ ದಟ್ ಇಸ್ ಕಾಲ್ಡ್ ಡ್ಯಾಮೇಜ್ ಇಲ್ಲಿ ಎಲ್ಲಿ ಆಗುತ್ತೆ ಇಲ್ಲಿ ಎಕ್ಸ್ಟ್ರಾ ಸ್ಟಿಲಾ ರೀಜನ್ ಇಲ್ಲಿ ಸ್ಟೀಲ್ ಇಂದ ಒಳಗಡೆ ಹೊರಗಡೆ ಸ್ಟೀಲ್ಗೆ ನಾವು ಎಕ್ಸ್ಟ್ರಾ ಸ್ಟಿಲಾ ರೀಜನ್ ಅಂದ್ರೆ ಔಟರ್ ಲೇಯರ್ ಅಲ್ಲಿ ಕಾರ್ಟೆಕ್ಸ್ ಅಲ್ಲಿ ಈ ಔಟರ್ ಲೇಯರ್ ಅಲ್ಲಿ ಕಾರ್ಟೆಕ್ಸ್ ಅಲ್ಲಿ ಆಗುತ್ತೆ ದಟ್ ಇಸ್ ಕಾಲ್ಡ್ ಡ್ಯಾಮೇಜ್ ಎಕ್ಸ್ಟ್ರಾ ಸ್ಟಿಲಾ ಸೆಕೆಂಡರಿ ಗ್ರೋತ್ ಅಂತ ಕೇಳಿ ನಾವು ಎಕ್ಸ್ಟ್ರಾ ಸ್ಟಿಲಾರ್ ಸೆಕೆಂಡರಿ ಗ್ರೋತ್ ನೋಡಿದ್ರೆ ಎಕ್ಸ್ಟ್ರಾ ಸ್ಟಿಲಾರ್ ಸೆಕೆಂಡರಿ ಗ್ರೋತ್ ಅಂದ್ರೆ ಇಟ್ಸ್ ಎ ಫಾರ್ಮೇಷನ್ ಆಫ್ ಪಿರಿಡಾರ್ ಅಂದ್ರೆ ಮೂರು ಲೇಯರ್ಸ್ ಕಾರ್ಪು ಕಾರ್ಕೇನಿಯಂ ಸೆಕೆಂಡರಿ ಕಾರ್ಪು ಕಾರ್ಕೇನಿಯಂ ಸೆಕೆಂಡರಿ ಕಟ್ಟಿದೆ ಅಥವಾ ಫೆಲ್ಲಮ್ ಫೆಲ್ಲೋಜನ್ ದ ಫೆಲ್ಲೋಡರ್ಮ್ ಈ ಮೂರು ಲೇಯರ್ ಫಾರ್ಮೇಷನ್ ಆಫ್ ಫೆಲ್ಲೋ ಪೆರಿಡರ್ಮ್ ಈ ಮೂರು ಲೇಯರ್ ಪೆರಿಡರ್ಮ್ ಅಂತೀವಿ ಪೆರಿಡರ್ಮ್ ಬೈ ದಿ ಆಕ್ಟಿವಿಟಿ ಆಫ್ ಕಾರ್ಟೆಕ್ಸ್ ಮೀನ್ಸ್ ಯಾವ್ದ ಲ್ಯಾಟರಲ್ ಮೆರಿಸ್ಟಮ್ ಆದಂತ ಯಾವ್ದು ಅಂದ್ರೆ ಈ ಮಧ್ಯದಲ್ಲಿ ಫೆಲ್ಲೋಜನ್ ಆಕ್ಟಿವಿಟಿ ಇಂದ ಹೊರಗಡೆಗೆ ಮತ್ತೆ ಒಳಗಡೆಗೆ ಸೆಲ್ಸ್ ಆಡ್ ಆಗ್ತವೆ ಫೆಲ್ಲಮ್ ಫೆಲ್ಲೋಡರ್ಮ್ ಆಡ್ ಆಗುತ್ತೆ ಈ ಮೂರು ಲೇಯರ್ ಫಾರ್ಮೇಷನ್ ಬೈ ದಿ ಆಕ್ಟಿವಿಟಿ ಆಫ್ ದಿಸ್ ಇಲ್ಲಿ ಎಲ್ಲಾಗುತ್ತೆ ಇಲ್ಲಿ ಎಕ್ಸ್ಟ್ರಾ ಸ್ಕಿಲ್ ಆಗುತ್ತೆ ಎಕ್ಸ್ಟ್ರಾ ಸ್ಟಿಲಾ ರೀಜನ್ ಇಟ್ಸ್ ಕಾಲ್ಡ್ ಸೆಕೆಂಡರಿ ಗೋಲ್ ಈಗ ಇಲ್ಲಿ ಹೆಂಗಾಗುತ್ತೆ ಫಸ್ಟ್ ಕಾರ್ಪೇನಿಯಂ ಫೆಲ್ಲೋಜನ್ ಫೆಲ್ಲೋಜನ್ ಹೆಂಗಾಗುತ್ತೆ ಫೆಲ್ಲೋಜನ್ ಈಸ್ ಫಾರ್ಮ್ ಬೈ ದಿ ಟ್ಯಾಂಜೆನ್ಶಿಯಲ್ ಡಿವಿಜನ್ ಇಲ್ಲಿ ಪ್ಯಾರಾಟೈಲಿಸಲ್ಲ ಅವು ಟ್ಯಾಂಜೆನ್ಶಿಯಲ್ ಡಿವಿಜನ್ ಟ್ಯಾಂಜೆನ್ಶಿಯಲ್ ಡಿವಿಜನ್ ಅಂದ್ರೆ ಹೀಗೆ ಡಿವೈಡ್ ಆಗ್ತಾವೆ ಡಿವೈಡ್ ಲೈಕ್ ದಿಸ್ ಟ್ಯಾಂಜೆನ್ಶಿಯಲ್ ಡಿವೈಡ್ ಆಗಿರೋಜನ್ ಫೆಲ್ಲೋಜನ್ ಆಗುತ್ತೆ ಈಗ ಈ ಫೆಲ್ಲೋಜನ್ ಏನಾಗುತ್ತೆ ಡಿಫ್ರೆನ್ಶಿಯೇಟ್ ಯಾವಾಗುತ್ತೆ ಸೂನ್ ಆಫ್ಟರ್ ದಿ ಫಾರ್ಮೇಷನ್ ಆಫ್ ಕೇಂಬಿಯಲ್ ರಿಂಗ್ ಇಲ್ಲಿ ಒಳಗಡೆ ಕೇಂಬಿಯಲ್ ರಿಂಗ್ ಆಗುತ್ತಲ್ಲ ಆಗುತ್ತೆ ಸರ್ ಆದ ನಂತರನೇ ಇದಾಗುತ್ತೆ ಸೂನ್ ಆಫ್ಟರ್ ದಿ ಫಾರ್ಮೇಷನ್ ಆಫ್ ಎ ಕೇಂಬಿಯಲ್ ರಿಂಗ್ ಆಗುತ್ತೆ ಈ ಒಂದು ಫೆಲ್ಲೋಜನ್ ನಲ್ಲಿ ಅನ್ಲೈಕ್ ದಿ ಏನಾಗತ್ತಂದ್ರೆ ರಪ್ಚರ್ ಆಗುತ್ತೆ ಏನ್ ರಪ್ಚರ್ ಆಗುತ್ತೆ ರಪ್ಚರ್ ಕಾರ್ಟೆಕ್ಸ್ ರಪ್ಚರ್ ಆಗುತ್ತೆ
ಈ ಎಸ್ಕೇಪಿಯನ್ನು ಒಳಗಡೆ ಹೊರಗಡೆ ಮತ್ತೆ ಫ್ಲೋ ಎಂಬ ಸಹ ರಕ್ಷರ್ ಆಗುತ್ತೆ. ಇದು ದಿಸ್ ಗೈಂಡ್ ಗೆಟ್ ರಕ್ಷರ್. ಯಾವಾಗ ಅದು ರಕ್ಷರ್ ಆಗುತ್ತೆ ಅಂತ ಈ ಒಂದು ಎಲ್ಲೋ ಜನ್ಮ ಇಲ್ಲಿ ಫಾರ್ಮೇಜ್ ಈ ಒಂದು ರಕ್ಷರ್ ಆಗಿರ್ತಾರೆ. ಈ ಲೇಯರ್ ಈ ಒಂದು ಔಟರ್ ಲೇಯರ್ ಕಾಂಟೆಕ್ಸ್ ಅಲ್ಲಿ ಇದು ಫಾರ್ಮೇಷನ್ ಆಫ್ ಎ ಬಾಡಿ ಕಾರ್ಡ್ ಫೆಲ್ಲೋಜನ್ ಅಂತ ಬಾಡಿ ಕಾರ್ಡ್ ಇದೆ ಕಾರ್ ಕೇಮಿಯಂ ಇಲ್ಲಿ ಫರ್ ಅವಾಗ ಈ ರಕ್ಷರ್ ಆದಾಗ ಇಲ್ಲಿ ಇಲ್ಲಿ ಸೆನ್ಸ್ಕೊಂಡು ಏನಾಗ್ತದೆ ಫಾರ್ಮೆ ಸಿಸ್ಟಮ್ಯಾಟಿಕ್ ಆಗಿ they form one layer of cells agutte. This is called this is called phellogen. ee phellogen undala exact called this phellogen ne differentiate agutala is a protective impervious adalli impervious bar adu protection maduttavaga impervious ne water enter barthanadu barthi tugote tara agutte impervious bar nodi tripal bar formich maradagre barthanadala aagutte. ಆ ಒಂದು ಕೆಳಗಿನ ಬಾರ್ ಸ್ಟ್ರಕ್ಚರ್ ಎಪಿಡರ್ಮಿಸ್ ಸ್ಟ್ರಕ್ಚರ್ ಆಗಿರುತ್ತೆ. ಎಪಿಡರ್ಮಿಸ್ ಸ್ಟ್ರಕ್ಚರ್ ಇದ್ದ ಕಾರ್ಟೆಕ್ಸ್ ಅಲ್ಲಿ ಒಳಗಡೆ ಇರುವ ಲೇಯರ್ ಔಟರ್ ಕಾರ್ಟೆಕ್ಸ್ ಅಲ್ಲಿ ಈ ಫೆಲ್ಲೋಜನ್ ಇರುತ್ತೆ. ಈ ಒಂದು ಮೆಡಿಕಲ್ ಮೀನ್ಸ್ ಈ ಒಂದು ಫೆಲ್ಲೋಜನ್ ಏನ್ ಮಾಡುತ್ತೆ ಇನ್ ಆರ್ಡರ್ ಟು ರೀಪ್ಲೇಸ್ ದಿ ಪೆರಿಫೆರಲ್ ಟಿಶ್ಯೂ ಅಲ್ಲಿ ಹೊರಗಿರುವಂತಹ ಟಿಶ್ಯೂ ನ ರೀಪ್ಲೇಸ್ ಮಾಡಲಿಕ್ಕೆ ಬಟ್ ಆಗಿರುತ್ತೆ. ರೀಪ್ಲೇಸ್ ಮಾಡಕ್ಕೆ ಈ ಒಂದು ಫೆಲ್ಲೋಜನ್ ಫಾರ್ಮೇಷನ್ ಆಗಿರುತ್ತಲ್ಲ ರೀಪ್ಲೇಸ್ ಯಾರು ರೀಪ್ಲೇಸ್ ಮಾಡಕ್ಕೆ ಈ ರಪ್ಚರ್ ಆಗಿರುವಂತಹ ಎಪಿಡರ್ಮಿಸ್ ನ ರೀಪ್ಲೇಸ್ ಮಾಡಲಿಕ್ಕೆ ಈ ಒಂದು ಫೆಲ್ಲೋಜನ್ ಫಾರ್ಮೇಷನ್ ಆಗಿದೆ. ಈ ಫೆಲ್ಲೋಜನ್ ಇದೆ ನಥಿಂಗ್ ಬಟ್ ಎ ಸ್ಟ್ರಿಪ್ ಆಫ್ ಸೆಕೆಂಡರಿ ಮೆರಿಸ್ಟಮ್. ಇದು ಏನದು ಮೆರಿಸ್ಟಮ್ ಟಿಶ್ಯೂ ಅಂತ ನಾವು ಡೈರೆಕ್ಟ್ ಸೆನ್ಸ್ ಗೆ ಮೆರಿಸ್ಟಮ್ಯಾಟಿಕ್ ಆಗಿರುತ್ತೆ. ಇಲ್ಲಿ ಸೆಲ್ಸ್ ಗಳು ಏನಾಗುತ್ತೆ ಅಲ್ಲಿ ಇಲ್ಲಿ ಲೇಯರ್ ಅಲ್ಲಿ ಲೇಯರ್ ಹೆಂಗಾಗಿರ್ತದೆ ಡೈರೆಕ್ಟ್ ಸೆನ್ಸ್ ಇರ್ತವೆಲ್ಲ ಅವು ಡಿ ಡಿಫರೆನ್ಷಿಯನ್ ಆಗಿ ಆಗಿರ್ತವೆ. ಇದೆ ಇಟ್ಸ್ ಕನ್ಸಿಸ್ಟಿಂಗ್ ಆಫ್ ಎ ಸೆಕೆಂಡರಿ ಮೆರಿಸ್ಟಮ್ ಫಸ್ಟ್ ಫಾರ್ಮ್ ಅಲ್ಲ ಇದೆ ಆಗಿರಲಿ ಲೇಟರ್ ಆಗುತ್ತೆ. ಓಕೆ ಸೆಕೆಂಡರಿ ಮೆರಿಸ್ಟಮ್ ಅಂತ ಕರಿತೀವಿ. ರೆಡ್ ಕಲರ್ ಇದೆ ಸೆಕೆಂಡರಿ ಮೆರಿಸ್ಟಮ್ ಇಲ್ಲಾಗಿದೆ ಔಟರ್ ಕಾರ್ಟೆಕ್ಸ್ ಅಲ್ಲಾಗಿದೆ ಅನ್ನೋದು ಅಂದ್ರೆ ಔಟರ್ ಲೇಯರ್ ಆಫ್ ದಿ ಕಾರ್ಟೆಕ್ಸ್. ಈಗ ಸೆಕೆಂಡರಿ ಮೆರಿಸ್ಟಮ್ ಇಲ್ಲಾಗಿದೆ ಇಸ್ ಫಾರ್ಮ್ ಇಂದ ಸೆಕೆಂಡರಿ ಮೆರಿಸ್ಟಮ್ ಸೆಕೆಂಡರಿ ಮೆರಿಸ್ಟಮ್ ಇಲ್ಲಾಗಿದೆ ಕರೆಂಟ್ ಇಂದ ಔಟರ್ ಲೇಯರ್ ಆಫ್ ದಿ ಕಾರ್ಟೆಕ್ಸ್ ಕಾರ್ಟೆಕ್ಸ್ ಔಟರ್ ಲೇಯರ್ ಅಲ್ಲಿ ಇದು ಫಾರ್ಮೇಷನ್ ಆಗಿದೆ. ಇದೇನಾದ್ರೆ ಇಂತ ಈ ಒಂದು ಫೆಲೋಜನ್ ಏನ್ ಫಾರ್ಮೇಷನ್ ಆಗಿದ್ರ ಇದೇನ್ ಮಾಡುತ್ತೆ ಈ ಮಟ್ಟ ಮೈಟೋಟಿಕ್ ಮೈಟೋಟಿಕ್ ಡಿವಿಷನ್ ಆಫ್ ದಿ ಸೆಲ್ಸ್ ಆಗುತ್ತೆ. ಇಟ್ ಪ್ರೊಡ್ಯೂಸಸ್ ಅವಾಗ ಏನಾಗುತ್ತೆ ಇದು ಪ್ರೊಡ್ಯೂಸ್ ಮಾಡುತ್ತೆ ಏನಾಗುತ್ತೆ ಒಳಗಡೆ ಪ್ರೊಡ್ಯೂಸ್ ಆದಂತ ಸೆಲ್ಸ್ ಏನಾಗುತ್ತೆ ಬೇಕೇ ಮಾಡ್ಕೊಳ್ಬೇಕಂದ್ರೆ ಈಗ ಮತ್ತೆ ಕಟ್ ಆಗಿ ಹೇಳಕ್ ಆಗುತ್ತೆ ಈಗ ಮತ್ತೆ ಕಟ್ ಆಗಿ ಒಳಗಡೆ ಆಡ್ ಆಗಂತ ಸೆಲ್ಸ್ ಹೊಡಿಕೊಳ್ತೀನಿ ಸೈ ಬರೆದು ಫೆಲ್ಲೋಜನ್ ಫೆಲ್ಲೋಜನ್ ಒಳಗಡೆ ಆಡ್ ಆಗ ಸೆಲ್ಸ್ ನಾವು ಹೊಡಿಕೊಳ್ತೀನಿ ಸೆಕೆಂಡರಿ ಕಾರ್ಟೆಕ್ಸ್ ದ ಫೆಲ್ಲೋಡರ್ ಒಳಗಡೆ ಫೆಲ್ಲೋಜನ್ ಕಟ್ಟಾಗಿ ಹೊರಗಡೆ ಸೆಕೆಂಡರಿ ಕಾರ್ಟೆಕ್ಸ್ ಫೆಲ್ಲೋಡರ್ ಮತ್ತೆ ಈ ಹೊರಗಡೆ ಕಟ್ ಆಗಿದೆ ಕಾರ್ಟ್ ಅಥವಾ ಫೆಲ್ಲೋ ಅಂತ ಕರಿತೀವಿ. ಈ ರೀತಿಯಾಗಿ ಈ ಒಂದು ಲೇಯರ್ ಇಂದ ಹೊರಗಡೆ ಕಟ್ ಆದ ಫೆಲ್ಲೋಡರ್ ಮತ್ತು ಸೆಕೆಂಡರಿ ಕಾರ್ಟೆಕ್ಸ್ ಹೊರಗಡೆ ಕಟ್ ಆಗಿ ಆಡಿಕೊಂಡಿದೆ ಕಾರ್ಟ್ ಅಥವಾ ಬಳಿಕ ಫೆಲ್ಲೋ ಅಂತ ಕರಿತೀವಿ. ಈ ರೀತಿಯಾಗಿ ಏನಂತೆ ಈ ಒಂದು ಮೈಟೋಟಿಕ್ ಡಿವಿಷನ್ ಇಂದ ನಮಗೆ ವಿ ಕ್ಯಾನ್ ಸೀ ದೇ ಇಟ್ ಪ್ರೊಡ್ಯೂಸಸ್ ಎ ಫೆಲ್ಲೋಡರ್ ಇನ್ಸೈಡ್ ದ ಸೆಕೆಂಡರಿ ಕಾರ್ಟೆಕ್ಸ್ ಇನ್ಸೈಡ್ ಅಂಡ್ ಫೆಲ್ಲಮ್ ಔಟ್ ಸೈಡ್ ಫೆಲ್ಲಮ್ ಔಟ್ ಸೈಡ್ ದಿ ಕಾರ್ಕೇಮಿಯಂ ಫೆಲ್ಲಮ್ ಫೆಲ್ಲೋಜನ್ ಹೊರಗಡೆಗೆ ಕಾರ್ಕು ಕಾರ್ಕೇಮಿಯಂ ಹೊರಗಡೆ ಕಾರ್ಕು ಕಾರ್ಕೇಮಿಯಂ ಹೊರಗಡೆ ಸೆಕೆಂಡರಿ ಕಾರ್ಟೆಕ್ಸ್ ಅಂತ ಹೇಳಿದ್ರೆ ಈ ಫೆಲ್ಲೋಜನ್ ಹೊರಗಡೆ ಫೆಲ್ಲಮ್ ಫೆಲ್ಲೋಜನ್ ಹೊರಗಡೆ ಫೆಲ್ಲೋಡರ್ ಆಡಾಗ್ತಾವ ಒಳಗಡೆ ಆಡಾಗದು ಫೆಲ್ಲೋಡರ್ ಹೊರಗಡೆ ಆಡಾಗದು ಫೆಲ್ಲಮ್ ಎಲ್ಲಿಂದಾಗಿದೆ ಫೆಲ್ಲೋಜನ್ ಅಂತ ಹಂಗಾರ ಹೇಳಿದ್ರೆ ಇನ್ನೊಂದು ಪದ ಕಾರ್ಕೇಮಿಯಂ ಇಂದ ಹೊರಗಡೆ ಆಡಾಗುತ್ತೆ ಕಾರ್ಕು ಒಳಗಡೆ ಆಡಾಗುತ್ತೆ ಸೆಕೆಂಡ್
ಸೆಕೆಂಡರಿ ಕಾರ್ಟೆಕ್ಸ್ ಕಾಣ್ತದೆ, ಪೆರಿಯೋಜಲ್ ಕಾಣ್ತದೆ, ಅಥವಾ ಪಾರ್ಕೇನಿಯಂ ಕಾಣ್ತದೆ ಕಾಣ್ತದೆ. ಅಲ್ಲಿ ಮೊದಲೇ ಓಪನಿಂಗ್ ಆಗಿರೋದ್ರೆ ಲೂಸ್ ಆಗಿರೋದ್ರಿಂದ ಆಗಿರುವಂತ ಸಸ್ಪೆನ್ಸ್ ಕಾರ್ಟೆಕ್ಸ್ ಇದು ಟ್ರಾನ್ಸ್ಪಿರೇಷನ್ ಗೆ ಎಕ್ಸ್ಚೇಂಜ್ ಆಫ್ ಗ್ಯಾಸ್ ಗೆ ಸಹಕಾರಿಯಾಗಿದೆ. ಇಸ್ ರಿಗಾರ್ಡಿಂಗ್ ದಿ TSFL ಸೆನ್ಸರ್ TSFL ಸೆನ್ಸರ್ ಇಸ್ ತ್ರೀ ಲೇಯರ್ಸ್ ಆಫ್ ಫಾರ್ಮ್ ದಿ ಎಕ್ಸ್ಟ್ರಾ ಸೆಲ್ಯುಲರ್ ಮೆಟ್ರಿಕ್ ನಲ್ಲಿ ಹಿಂಗೆ ಮೂರು ಲೇಯರ್ ಫಾರ್ಮೇಷನ್ ಆಗುತ್ತೆ ಅನ್ನೋದನ್ನ ಹೇಳಿ. ಇಸ್ ಸೆಕೆಂಡರಿ ಗ್ರೋತ್. ಈ ಸೆಕೆಂಡರಿ ಗ್ರೋತ್ ಅಲ್ಲಿ ನಾವು ಸ್ಟೆಮ್ ಅಲ್ಲಿ ಈ ತರ ಕಾಣ್ತೇವೆ ಡೈಕಾಟ್ ಸ್ಟೆಮ್. ಹಂಗೆ ನಾವು ಹೇಳಿದ್ದೇವೆ ಸೆಕೆಂಡರಿ ಗ್ರೋತ್ ಆಲ್ಸೋ ಟೇಕ್ ಪ್ಲೇಸ್ ಇನ್ ದಿ ರೂಟ್ಸ್. ಇಲ್ಲಿ ಸೆಕೆಂಡರಿ ಗ್ರೋತ್ ಆಗಬೇಕಾದ ಸ್ಟೆಮ್ ಅಲ್ಲಿ ಆಗಬೇಕಾದ್ರೆ ನಮಗೆ ಕಿಸಿದಿದೆ ವ್ಯಾಸ್ ಕೇಂದ್ರ ರಿಂಗ್ ಫಾರ್ಮೇಷನ್ ಆಗಿದೆ. ಇಲ್ಲಿ ಪ್ರೈಮರಿ ಮೆರಿಸ್ಟಮ್ ಆಲ್ರೆಡಿ ಕೇಂದ್ರ ಇದೆ ನೋಡಿ, ಇದು ಪ್ರೈಮರಿ ಮೆರಿಸ್ಟಮ್. ಆದ್ರೆ ಅಲ್ಲಿ ಮೆರಿಸ್ಟಮ್ಯಾಟಿಕ್ ಟಿಶ್ಯೂ ಇರೋದಿಲ್ಲ, ಇಲ್ಲಿ ರೂಟ್ ಗೈಲಮೆಂಟ್ ಫೈಬರ್ ಮೆರಿಸ್ಟಮ್ಯಾಟಿಕ್ ಟಿಶ್ಯೂ ಇರೋಲ್ಲ. ಹಂಗಾಗಿ ಅಲ್ಲಿ ಡೈಕಾಟ್ ಅಲ್ಲಿ ವ್ಯಾಸ್ಲರ್ ಕೆಎಂಬಿಎಂ ಇಸ್ ಕಂಪ್ಲೀಟ್ ಡೈಕಾಟ್ ನೋಡಿದ್ರೆ ವ್ಯಾಸ್ಲರ್ ಕೆಎಂಬಿಎಂ ಇಸ್ ಕಂಪ್ಲೀಟ್ಲಿ ಸೆಕೆಂಡರಿ ಇನ್ ಆರಿಜಿನ್. ಕೆಎಂಎಂ ಇಲ್ಲದಿಲ್ಲ ಸೆಕೆಂಡ್ ವ್ಯಾಸ್ಲರ್ ಕೆಎಂಎಂ ಎಸ್ಲ ಬಂದ ಕೆಎಂಎಂ ಸೃಷ್ಟಿ ಆಗುತ್ತೆ ಅಲ್ಲಿ ನಡೀಲಿದೆ. ಆದರೆ ಕೆಎಂಎಂ ಅಂದ್ರೆ ಸ್ಟೆಮ್ ಅಲ್ಲಿ ಇರುತ್ತೆ, ಪ್ರೈಮರಿ ಗ್ರೋತ್ ಅಲ್ಲಿ ಇರುತ್ತೆ. ನೆಕ್ಸ್ಟ್ ಇಲ್ಲಿ ಇಂಟ್ರಾಫಿಸ್ಕ್ಯುಲರ್ ಇಂಟರ್ಫಿಸ್ಕ್ಯುಲರ್ ಕ್ರಿಯೇಟ್ ಆಗುತ್ತೆ, ಎರಡು ಸೇರ್ಕೊಂಡು ಒಂದು ಕೇಂದ್ರ ರಿಂಗ್ ಆಗುತ್ತೆ. ಆ ಇನ್ನು ವ್ಯಾಸ್ಲ ಕೆಎಂಎಂ ಈ ತರ ವ್ಯಾಸ್ಲ ಕೆಎಂಎಂ ರೂಟ್ ಅಲ್ಲಿ ಇರೋದಿಲ್ಲ, ರೂಟ್ ಅಲ್ಲಿ ಹೆಂಗ್ ಸೆಕೆಂಡರಿ ಗ್ರೋತ್ ಆಗುತ್ತೆ ಅದು ವ್ಯಾಸ್ಲ ಕೆಎಂಎಂ ಇಸ್ ಫಾರಮ್ ಲೇಟರ್ ಸೆಕೆಂಡರಿ ಮೆರಿಸ್ಟಮ್ ಅದಕ್ಕೆ ವ್ಯಾಸ್ಲ ಕೆಎಂಎಂ ಇಸ್ ಕಂಪ್ಲೀಟ್ಲಿ ಸೆಕೆಂಡರಿ ಇನ್ ಆರಿಜಿನ್. ಇಲ್ಲಿ ನೋಡಿ ಕಂಪ್ಲೀಟ್ಲಿ ಸೆಕೆಂಡರಿ ಆರಿಜಿನ್ ಅಲ್ಲ, ಇಲ್ಲಿ ಪ್ರೈಮರಿ ಆರಿಜಿನ್ ಕೆಎಂಎಂ ಇಂಟ್ರಾ, ಇದು ಇಂಟರ್ ಸೆಕೆಂಡರಿ ಆರಿಜಿನ್. ಆದ್ರೆ ಆ ಒಂದು ರೂಟ್ ಅಲ್ಲಿ ಈ ರೂಟ್ ನೋಡಿ ವ್ಯಾಸ್ಲ ಕೆಎಂಎಂ ಕಂಪ್ಲೀಟ್ಲಿ ವ್ಯಾಸ್ಲ ಕೆಎಂಎಂ ಇಲ್ಲ, ಇಲ್ಲಿ ಕ್ರಿಯೇಟ್ ಆಗುತ್ತೆ. ಹಿಂಗೆ ಇಲ್ಲಿ ವ್ಯಾಸ್ಲ ಕೆಎಂಎಂ ಕ್ರಿಯೇಟ್ ಆಗುತ್ತೆ, ಇದು ಈ ತರ ಇದೆ, ಈ ತರ ಕ್ರಿಯೇಟ್ ಆಗುತ್ತೆ. ಹೊಸ್ತ ಕ್ರಿಯೇಟ್ ಆಗುತ್ತೆ ಕಂಪ್ಲೀಟ್ಲಿ ಸೆಕೆಂಡರಿ ಇಂದ ಆಗ್ತದೆ ರೂಟ್ ಆಗುತ್ತೆ. ವ್ಯಾಸ್ಲ ಕೆಎಂಎಂ ಇಂದ ಕಂಪ್ಲೀಟ್ಲಿ ಸೆಕೆಂಡರಿ ಹೊಸ್ತ ಉಟ್ಕೊಳ್ತಿದ್ದ ಕರೆಂಟ್ ಡಿವೈಡ್ ಆಗಿ ಈ ಹೊಸ್ತ ಉಳ್ಕೊಳ್ಳೋದು ಕಂಪ್ಲೀಟ್ಲಿ ಸೆಕೆಂಡರಿ ಇನ್ ಆರಿಜಿನ್. ಈ ವ್ಯಾಸ್ಲ ಕೆಎಂಎಂ ಇದೆ ಅಂದ್ರೆ ಆರಿಜಿನೇಟ್ ಬರುತ್ತೆ, ಆರಿಜಿನೇಟ್ ಫ್ರಮ್ ದಿ ಟಿಶ್ಯೂ ಲೊಕೇಟೆಡ್ ಬಿಲೋ ದಿ ಫ್ಲೋಯಮ್. ಇಲ್ಲಿ ಎಲ್ಲಿ ಎಲ್ಲಿ ಕ್ರಿಯೇಟ್ ಆಗಿದೆ ವ್ಯಾಸ್ಲ ಕೆಎಂಎಂ ಇಲ್ಲಿ ಈ ಫ್ಲೋಯಮ್ ಕೆಳಗಡೆ ಫೆರಿ ಸೈಕಲ್ ಕಳೆದಿದೆ, ಆಮೇಲೆ ಕಳೆದಿದೆ ಫೆರಿ ಸೈಕಲ್ ಅಲ್ಲಿ ಕ್ರಿಯೇಟ್ ಆಗಿದೆ ಸೈಕಲ್ ಡೈನಮಿಕ್ ಅಂತ ಅಲ್ಲಿ, ಆಮೇಲೆ ಬಿಲೋ ದಿ ಫೋಟಾಕ್ ಸೈಕಲ್ ಅಲ್ಲಿ ಕ್ರಿಯೇಟ್ ಆಗಿದೆ. ಇಟ್ಸ್ ಎ ಕಂಟಿನ್ಯೂಸ್ ಲೇಯರ್ ಅಂಡ್ ಇಟ್ಸ್ ಎ ವೇರಿ ಇರ್ತದೆ ನೋಡಿ, ಯಾಕಂದ್ರೆ ಇಲ್ಲಿ ಫ್ಲೋಯಮ್ ಕೆಳಗಡೆ ಮತ್ತೆ ಇಲ್ಲಿ ಪ್ರೊಟೋಸೆಲ್ ಕೆಳಗಡೆ ಹೋಗುತ್ತದೆ ಬೇರೆ ಸೈಕಲ್ ಅಲ್ಲಿ, ನೆಕ್ಸ್ಟ್ ಫ್ಲೋಯಮ್ ಬರುತ್ತೆ ಮತ್ತೆ ಪ್ರೊಟೋಸೆಲ್ ಕೆಳಗಡೆ ಹೋಗುತ್ತೆ. ಇಟ್ ಲುಕ್ ಲೈಕ್ ಎ ವೇರಿ ಸೆಕೆಂಡ್ ಕ್ಯಾಮರ್ ಇಸ್ ವೇರಿ ನಾಲೆಜ್ ಆಂಡ್ ಇಟ್ಸ್ ಎವರಿಕಲ್ಸೆ ಕಂಪ್ಲೀಟ್ ಇರುತ್ತೆ, ಸುತ್ತ ಕಂಪ್ಲೀಟ್ ಇರುತ್ತೆ ವೇರಿ ಸರ್ಕ್ಯುಲರ್ ಶೇಪ್. ಆಫ್ಟರ್ ಟೆನ್ ಅಂತ ಇಟ್ಕೊಂಡು ಕಟ್ ಆಫ್ ದ ಸ್ಟೋರ್ಸ್ ಇನ್ಸೈಡ್ ಅಂಡ್ ಆಸ್ ಇಟ್ ಇಸ್ ಅಂತ ಕಟ್ ಆಫ್ ದ ಸ್ಟೋರ್ಸ್ ಇನ್ ಸೈಡ್ ಅಂಡ್ ಕಟ್ ಆಫ್ ದ ಸ್ಟೋರ್ಸ್ ಔಟ್ ಸೈಡ್ ಲೈಕ್ ದಟ್ ಅಫ್ ಲೈಕ್ ಕಾಟ್ ಸ್ಟೆಮ್ ಲೈಕ್ ಕಾಟ್ ಸ್ಟೆಮ್ ಅಲ್ಲಿ ಇರುತ್ತೆ. ಆ ತರ ಸಿಮಿಲರ್ ಆಗಿ ಆ ಸೆಕೆಂಡರಿ ಗ್ರೋತ್ ಇನ್ನೇ ರೂಟ್ ಅಲ್ಲಿ ನಡೀತದೆ. ಸೆಕೆಂಡರಿ ಗ್ರೋತ್ ಅಲ್ಲಿ ರೂಟ್ ಸಹ ಥಿಕ್ನೆಸ್ ಹೆಚ್ಚು ಆಗ್ತಾ ನೋಡಿ ಅದೇ ತರ ಇಲ್ಲಿ ಆಗುತ್ತೆ. ಆದ್ರೆ ಇಲ್ಲಿ ವ್ಯಾಸ್ಲಾಪ್ ಚೇಂಜ್ ಇಸ್ ಕಂಪ್ಲೀಟ್ಲಿ ಸೆಕೆಂಡರಿ ಇನ್ ಆರಿಜಿನ್. ಸ್ಟೆಮ್ ಅಲ್ಲಾದ್ರೆ ಪ್ರೈಮರಿ ಆರಿಜಿನ್ ಫಸ್ಟ್ ಏನಂತ ವ್ಯಾಸ್ಲ ಬಂಡವಾಳ ಕೆಎಂಎಂ ನೋಡಿ ಅದು ಪ್ರೈಮರಿ ಆರಿಜಿನ್, ಇದು ಕಂಪ್ಲೀಟ್ಲಿ ಸೆಕೆಂಡರಿ ಇನ್ ಆರಿಜಿನ್ ಇರುತ್ತೆ. ಅಂಡ್ ಆಲ್ಸೋ ಸೆಕೆಂಡರಿ ಗ್ರೋತ್ ಆಲ್ಸೋ ಟೇಕ್ ಪ್ಲೇಸ್ ಇನ್ ಸ್ಟೆಮ್ ಮಾಡಿ ನೋಡಿ ಕಳೆದಿದೆ ರೂಟ್ಸ್ ಆಫ್ ಜಿಮ್ನೋಸ್ಪರ್ಮ್ಸ್ ನಡೀತಿದೆ. ಅಂಡ್ ಆಲ್ಸೋ ಇನ್ ಸೆಕೆಂಡರಿ ಗ್ರೋತ್ ಡಸ್ ನಾಟ್ ಅದೇ ಸೆಕೆಂಡರಿ ಗ್ರೋತ್ ಡಸ್ ನಾಟ್ ಆಕ್ಚರ್ ಇನ್ ಮೊನೊಕಾಟ್ಸ್ ಬಿಕಾಸ್ ಮೊನೊಕಾಟ್ಸ್ ಅಲ್ಲಿ ದೇರ್ ಇಸ್ ನೋ ವ್ಯಾಸ್ಲ ಬಂಡಲ್ಸ್ ಆರ್ ನಾಟ್ ಇರೆಗ್ಯುಲರ್ಲಿ ಸ್ಕ್ಯಾಟರ್ಡ್ ಇರುತ್ತೆ. ಅಂಡ್ ಕೆಎಂಎಂ ಇಸ್ ಆಬ್ಸೆಂಟ್, ಅದು ಮುಖ್ಯವಾಗಿ ಕೆಎಂಎಂ ಇಸ್ ಆಬ್ಸೆಂಟ್ ಅಂಡ್ ವ್ಯಾಸ್ಲ ಬಂಡಲ್ಸ್ ಆರ್ ಇರೆಗ್ಯುಲರ್ಲಿ ಸ್ಕ್ಯಾಟರ್ಡ್ ಆಗಿರೋದ್ರಿಂದ ವಿ ಕೆನಾಟ್ ನೋಟಿಸ್ ದಿ ಸೆಕೆಂಡರಿ ಗ್ರೋತ್ ಇನ್ ಮೊನೊಕಾಟ್ಸ್ ಅಂತ ಕೇಳ್ಬೋದು ಅನ್ನುವ ಸೀನ್ ಗೊತ್ತಲ್ಲ. ಇಸ್ ರಿಗಾರ್ಡಿಂಗ್ ಸೆಕೆಂಡರಿ ಗ್ರೋತ್ ಇನ್ ದಿ ರೂಟ್ಸ್ ಡೈಕಾಟ್ ರೂಟ್. ನೌ ಸಮ್ ಆಫ್ ದಿ ವಾಟ್ ಆರ್ ದಿ ಡಿಫರೆನ್ಸ್ ದಿ ಹ್ಯಾವ್ ಟು ಮೇಕ್ ನೋಟಿಸ್ ಅಂತ ಹೇಳ್ಕೊಂಡು ಇಸ್ ರಿಗಾರ್ಡಿಂಗ್ ದಿ ಡಿಫರೆನ್ಸ್ ಬಿಟ್ವೀನ್ ದಿ ಸ್ಲಿಂಗ್ ವುಡ್ ಅಂಡ್ ಆಟಮಾನ್ ಗೋಲ್ಡ್. ನಾನು ವುಡ್ ಅಲ್ಲಿ ಸೈಲಮ್ ಸೆಕೆಂಡರಿ ನಾವು ಟಿಶ್ಯೂ ಕಟ್ ಆಗಲ್ಲ ವ್ಯಾಸ್ಲಕ್ಕೆ ಅದೇ ಸ್ಟೆಮ್ ಮಾಡಿ ಹೊರಗಡೆ ನಾವು ಸೆಕೆಂಡರಿ ಕಾಂಟ್ಯಾಕ್ಟ್ ನೋಡ್ಕೊಂಡ್ರೆ ಇಲ್ಲಿ ಅಲ್ಲಿ ಏನೇನು ಇಂಟ್ರೆಸ್ಟ್ ಸೆಕೆಂಡರಿ ಗೋತ್ ಹೇಳ್ಬೇಕಾದ್ರೆ ಹೇಳ್ತೀವಿ ಈ ಒಂದು ಹೊರಗಡೆ ಕಟ್ ಒಳಗಡೆ ಕಟ್ಟಾಗ ಸೇರ್ಕೊಂಡ ನಾವು ಸೆಕೆಂಡರಿ ಸೈಲಮ್ ಹೊರಗಡೆ ಕಟ್ಟಾಗ ಸೆಕೆಂಡರಿ ಗ್ಲೋಯಿಂಗ್
ಒಳಗೆ ಕಟ್ಟಾದ ಸೆಕೆಂಡ್ ಡೈಲಾಗ್ ಇದೆಯಲ್ಲ ಆಕ್ಟಿವಿಟಿ ನಾಟ್ ಸೇಮ್ ಆಲ್ ಸೀಸನ್ ಅಲ್ಲಿ ಸೇಮ್ ಇರೋದಿಲ್ಲ ಆಟಲಾನ್ ಸೀಸನ್ ಅಲ್ಲಿ ಡೈಲಾಗ್ ಎಲಿಮೆಂಟ್ ಸೇಮ್ ಫಾರಂ ಅಂತಲ್ಲ ಸ್ಮಾಲರ್ ಸೈಜ್ ಇದ್ದು ಅಮೌಂಟ್ ಕಡಿಮೆ ಇರುತ್ತೆ ಲೆಸ್ ಇನ್ ಅಮೌಂಟ್ ಅದೇ ಇವಾಗ ನೋಡಿ ಇದು ಅಟ್ಮಾಸ್ಫಿಯರ್ ಸ್ಕಿನ್ ಅಂತ ನೋಡಿದ್ರೆ ನಡೀತಾ ಇದೆ ಇದು ಜೈಲಮ್ ಇದೆ ಇದು ಜೈಲಮ್ ದಿಸ್ ಇಸ್ ದಿ ವಾಟ್ ಯು ಕಾಲ್ ದಿ ಸೆಕೆಂಡರಿ ಜೈಲಮ್ ಸ್ಟಾರ್ಟ್ ಆಗ್ತಿದೆ ಸೆಕೆಂಡರಿ ಜೈಲಮ್ ದಿಸ್ ಇಸ್ ಕೆಎಂಎಂ ಎವಾಸ್ಟಾ ಕೆಎಂಎಂ ನೆಕ್ಸ್ಟ್ ಇಸ್ ಸೆಕೆಂಡರಿ ಫ್ಲೋಯಮ್ ನೆಕ್ಸ್ಟ್ ಇಸ್ ದಿ ವಾಟ್ ಯು ಕಾಲ್ ದಿ ಪ್ರೈಮರಿ ಫ್ಲೋಯಮ್ ಮುಂದೆ ಒಳಗೆ ಫಿಶ್ ಆಗಿದೆ ಪ್ರೈಮರಿ ಜೈಲಮ್ ಒಳಗೆ ಒಳಗೆ ಫಿಶ್ ಆಗಿದೆ ಒಳಗೆ ಇಲ್ಲಿ ಇಂದ ಎರಡರ ಸೆನ್ಸ್ ಇದೆ ಒಳಗೆ ಬರ್ತದೆ ಒಳಗೆ ಇಂದ ಎರಡರ ಒಳಗೆ ಹೋಗ್ತದೆ ಒಳಗೆ ಬರ್ತದೆ ಸೆಕೆಂಡರಿ ಫ್ಲೋಯಮ್ ಒಳಗೆ ಬರ್ತದೆ ಸೆಕೆಂಡರಿ ಜೈಲಮ್ ಈ ಜೈಲಮ್ ಎಲಿಮೆಂಟ್ಸ್ ಒಳಗೆ ಎರಡಕ್ಕೆ ನಾವು ಎಲ್ಲಾ ಸೀಸನ್ ಅಲ್ಲಿ ಒಂದೇ ತರ ಇರಲಿಲ್ಲ ಈ ಆಟಮನ್ ಸೀಸನ್ ಅಲ್ಲಿ ಇರುವಂತ ಸ್ಮಾಲರ್ ಸೈಜ್ ಅಂಡ್ ಲೆಸ್ ಇನ್ ನಂಬರ್ ಪ್ರೆಸೆಂಟ್ಲಿ ಸ್ಟ್ರಿಂಗ್ಸ್ ನಲ್ಲಿ ಲಾರ್ಜರ್ ಇನ್ ಸೈಜ್ ಅಂಡ್ ಮೋರ್ ಇನ್ ನಂಬರ್ ಇದನ್ನ ನಾವು ವಾಟ್ ಯು ಕಾಲ್ ಸ್ಟ್ರಿಂಗ್ ವರ್ಡ್ ಅಂತ ಕೂಡಿದ್ರೆ ಸೈಜ್ ಅಂತ ವರ್ಡ್ ಸ್ಟ್ರಿಂಗ್ ವರ್ಡ್ ದಿಸ್ ಇಸ್ ವಾಟ್ ಯು ಕಾಲ್ ಆಟಮನ್ ವರ್ಡ್ ಏ ವಾಟ್ ಇಸ್ ದಟ್ ಡಿಫರೆನ್ಸ್ ಬಿಟ್ವೀನ್ ಸ್ಟ್ರಿಂಗ್ ವರ್ಡ್ ಅಂಡ್ ದಿ ಆಟಮನ್ ವರ್ಡ್ ಗೆ ಇರುವಂತ ವ್ಯತ್ಯಾಸ ಈಗ ಸ್ಟ್ರಿಂಗ್ ವರ್ಡ್ ಅಂದ್ರೆ ಏನಂದ್ರೆ ಟೋಟಲ್ ಡಿಫರೆನ್ಸ್ ಇಸ್ ಸ್ಟ್ರಿಂಗ್ ವರ್ಡ್ ಅಂದ್ರೆ ಸ್ಟ್ರಿಂಗ್ ವರ್ಡ್ ವರ್ಡ್ ಅಂದ್ರೆ ಸೈಲಮ್ ಅಂತಿರ್ಕೊಳ್ಳಿ ಈ ನೋಟ್ಸ್ ಅಲ್ಲಿ ಗ್ರಾಡಿ ಸೈಲಮ್ ವರ್ಡ್ ಅಂಡ್ ದಿ ಆಟಮನ್ ವರ್ಡ್ ಆಟಮನ್ ವರ್ಡ್ ಈ ಡಿಫರೆನ್ಸ್ ನೋಡಿದಾಗ ನಿಮಗೆ ಗೊತ್ತಾಗುತ್ತೆ ಸ್ಟ್ರಿಂಗ್ ವರ್ಡ್ ಏನಿದೆ ಇದರಲ್ಲಿ ಫಾರ್ಮ್ ದಿ ಸ್ಟ್ರಿಂಗ್ ಸೀಸನ್ ಅಂದ್ರೆ ಮನೆಗಳು ಸ್ಟ್ರಿಂಗ್ ಸೀಸನ್ ಸ್ಟ್ರಿಂಗ್ ಸೀಸನ್ ಅಲ್ಲ ಆಗುತ್ತೆ ಫಾರ್ಮ್ ದಿ ಫಾರ್ಮ್ ದಿ ಸ್ಟ್ರಿಂಗ್ ಸೀಸನ್ ಇದು ವಿಂಟರ್ ಸೀಸನ್ ಆಟಮನ್ ಸೀಸನ್ ಅಂದ್ರೆ ವಿಂಟರ್ ಆಟಮನ್ ಸೀಸನ್ ಅಲ್ಲಿ ಆಟಮನ್ ಉಂಟಾಗುತ್ತೆ ನೋಡಿ ಆಟಮನ್ ಈಗ ಈ ಒಂದು ಸ್ಟ್ರಿಂಗ್ ಕೊಟ್ಟಿದ್ದೀರಾ ಸ್ಟ್ರಿಂಗ್ ಕೊಟ್ಟಿದ್ದಲ್ಲ ಜೈಲಮ್ ಮೆಸಲ್ಸ್ ಜೈಲಮ್ ಎಲಿಮೆಂಟ್ಸ್ ಜೈಲಮ್ ಮೆಸಲ್ಸ್ ಇದಾವಲ್ಲ ಜೈಲಮ್ ಮೆಸಲ್ಸ್ ಜೈಲಮ್ ಮೆಸಲ್ಸ್ ಏನಾಗಿರ್ತವೆ ಆರ್ ಲಾರ್ಜರ್ ಅಂಡ್ ವೈಡ್ ಆಗಿ ಅಗಲವಾಗಿರ್ತವೆ ಒಳಗಡೆ ಜಾಗ ವೈಡ್ ಇರುತ್ತೆ ಲಾರ್ಜರ್ ಅಂಡ್ ವೈಡ್ ಇಲ್ಲಿ ಜೈಲಮ್ ಮೆಸಲ್ಸ್ ಇದಾವಲ್ಲ ಇಲ್ಲಿ ಅಗಲವಾಗಿರ್ತವೆ ಮತ್ತೆ ದೊಡ್ಡವಿದವೆ ಅಗಲವಾಗಿದ್ದಾವೆ ಅಂತ ಹೇಳ್ತಾರೆ ಇವು ಸಿಲಿಂಡ್ರಿಕಲ್ ಶೇಪ್ ಓಪನ್ ಆಗಿ ಓದಿ ಸೆಪರೇಟೆಡ್ ಇವು ಜೈಲಮ್ ವೆಸಲ್ಸ್ ಜೈಲಮ್ ಎಲಿಮೆಂಟ್ ಜೈಲಮ್ ಎಲಿಮೆಂಟ್ ವೆಸಲ್ಸ್ ಆಮೇಲೆ ಜೈಲಮ್ ಎಲಿಮೆಂಟ್ಸ್ ಆರ್ ಲೆಸ್ ಥಿಕ್ಕರ್ ಈ ಒಳಗಡೆ ಥಿಕ್ಕನಿಂಗ್ ಬಹಳ ಇಲ್ಲಿ ಥಿಕ್ಕನಿಂಗ್ ಸೀನ್ ಇದು ಅಷ್ಟೊಂದು ಥಿಕ್ಕನಿಂಗ್ ಒಳಗಡೆ ಥಿಕ್ಕನಿಂಗ್ ಆಗುತ್ತೆ ಒಳಗಡೆ ಥಿಕ್ಕನಿಂಗ್ ಹೆಚ್ಚು ಥಿಕ್ಕನಿಂಗ್ ಆಗಲ್ಲ ಲೆಸ್ ಥಿಕ್ಕನಿಂಗ್ ಥಿಕ್ಕನಿಂಗ್ ಆರ್ ಲೆಸ್ ಇಲ್ಲಿ ಮೋರ್ ಥಿಕ್ಕನಿಂಗ್ ಬಹಳ ಥಿಕ್ಕನಿಂಗ್ ಅಂದ್ರೆ ಚಿಕ್ಕ ಇಲ್ಲಿ ಜೈಲಮ್ ವೆಸಲ್ಸ್ ಸ್ಟ್ರಿಂಗ್ ಸ್ಟ್ರಿಂಗ್ ಬೈ ಥಿಕ್ಕನಿಂಗ್ ಸ್ಟ್ರಿಂಗ್ ಇದು ಸ್ಟ್ರಿಂಗ್ ಇದು ಆಟ ಆಮೇಲೆ ಜೈಲಮ್ ಫೈವ್ ಬರ್ಸ್ತೀವಲ್ಲ ಅದೇ ಇತಿಹಾಸ ಜೈಲಮ್ ಫೈವ್ ಅಂತೀವಿ ಜೈಲಮ್ ಅಲ್ಲಿ ಜೈಲಮ್ ಇರುತ್ತೆ ಜೈಲಮ್ ಫೈವ್ ಬರ್ಸ್ ಆಗ್ತದೆ ಇಲ್ಲಿ ಫೈಬರ್ಸ್ ಪ್ರೆಸೆಂಟ್ ಇಲ್ಲಿ ಜೈಲಮ್ ಫೈಬರ್ಸ್ ಇದೆ ಎಸ್ ಬಟ್ ಲೆಸ್ ಅಂದ್ರೆ ಇಲ್ಲಿ ಕಡಿಮೆ ಇರ್ತದೆ ಇಲ್ಲಿ ಜೈಲಮ್ ಫೈಬರ್ಸ್ ಕ್ಯೂ ಕಡಿಮೆ ಇರ್ತಾರೆ ಕ್ಯೂ ಇಲ್ಲಿ ಜೈಲಮ್ ಫೈಬರ್ಸ್ ಅಬಂಡೆಂಟ್ ಅಂದ್ರೆ ಬಹಳ ಇರ್ತದೆ ಇಲ್ಲಿ ಆಟಮನ್ ಸೀಸನ್ ಅಬಂಡೆಂಟ್ ದಿಸ್ ಆರ್ ವಿ ಕ್ಯಾನ್ ಮೇಕ್ ಎ ಸಮ್ ಡಿಫರೆನ್ಸ್ ಸ್ಟ್ರಿಂಗ್ ವುಡ್ ಆಸ್ ಪಾರ್ಟ್ ಆಫ್ ಸ್ಟ್ರಿಂಗ್ ಸೀಸನ್ ಆಟಮನ್ ಸೀಸನ್ ವೆಸಲ್ಸ್ ಆರ್ ಲಾರ್ಜರ್ ಅಂಡ್ ಬೆಟರ್ ವೆಸಲ್ಸ್ ಆರ್ ಸ್ಮಾಲರ್ ಅಂಡ್ ನ್ಯಾರೋ ಇಲ್ಲಿ ವೆಸಲ್ಸ್ ಆರ್ ಲೆಸ್ ಥಿಕ್ಕರ್ ವೆಸಲ್ಸ್ ಆರ್ ಮೋರ್ ಥಿಕ್ಕರ್ ಫೈಬರ್ಸ್ ಆರ್ ಫ್ಯೂ ಅಂಡ್ ಫೈಬರ್ಸ್ ಆರ್ ಅಬಂಡೆಂಟ್ ಹೀಗೆ ವಿ ಕ್ಯಾನ್ ಮೇಕ್ ಸಮ್ ಡಿಫರೆನ್ಸ್ ವಿತ್ ದಿ ಸ್ಟ್ರಿಂಗ್ ವುಡ್ ಅಂಡ್ ಆಟಮನ್ ವರ್ಡ್ ಅಂತ ನಿಮಗೆ ಎಕ್ಸಾಮ್ ಅಲ್ಲಿ ಡಿಫರೆನ್ಸ್ ಕೇಳ್ಬಹುದು ನೆನಪಿಸಿಕೊಂಡು ಬರೀ ಸ್ಟ್ರಿಂಗ್ ಆಕ್ಟಿವಿಟಿ ಚೇಂಜ್ ಇರೋದಂದ್ರೆ ಬೇರೆ ವೆಸಲ್ಸ್ ಫಾರ್ಮ್ ಆಗ್ತಾರ ಬೇರೆ ಎಲಿಮೆಂಟ್ಸ್ ಅದು ಒಂದೇ ತರ ವೇರಿಯೇಷನ್ ಆಗಿರೋದು ಈ ತರ ವ್ಯತ್ಯಾಸಗಳು ಕಂಡು ಬರ್ತದೆ ಸ್ಟ್ರಿಂಗ್ ವುಡ್ ಆಗಿರೋದು ಸ್ಟ್ರಿಂಗ್ ಸೀಸನ್ ಆಟಮನ್ ಆಗಿರೋ ಆಟಮನ್ ಸೀಸನ್ ನಾವು ಲೆಟ್ಸ್ ನೋ ಅಬೌಟ್ ನಮಗೆ
ವುಡ್ ಫಾರ್ಮೇಷನ್ ಜೈಲರ್ ಇರುವುದರಿಂದ ಫಾರ್ಮೇಷನ್ ಆಗುತ್ತೆ ಕೆಳಗಡೆ ಇರುವಂತಹ ವುಡ್ ಇದೆಲ್ಲ ಅದು ಡಾರ್ಕ್ ಕಲರ್ ಇರುತ್ತೆ ಆಮೇಲೆ ಸೆಂಟರ್ ವುಡ್ ಅಂತ ಕರಿತೀವಿ ಇಲ್ಲ ಇದು ನಾನ್ ಫಂಕ್ಷನಲ್ ಟ್ಯಾನಿಂಗ್ ಮಾಡಿದ್ದೀನಿ ಇದೆಲ್ಲ ಡೆಪಾಸಿಷನ್ ಆಗುತ್ತೆ ನಾನ್ ಫಂಕ್ಷನ್ ಅದೇ ಪೆರಿಫರಿ ಆಫ್ ದಿ ಹಾರ್ಟ್ ವುಡ್ ಸೈಡ್ ಇರುವಂತಹ ಇಲ್ಲಿ ಇದೆಲ್ಲ ಅದು ನೇಮು ದಿಸ್ ಇಸ್ ಕಾಲ್ಡ್ ಸ್ಯಾಫ್ ವುಡ್ ಇದು ಫಂಕ್ಷನಲ್ ಲೈಟ್ ಕಲರ್ ಇರುತ್ತೆ ಇದು ಅಲ್ಲಿ ಡೆಪಾಸಿಷನ್ ಆಗಿರೋದಿಲ್ಲ ಇದನ್ನ ಸೆಂಟರ್ ವುಡ್ನ ಹಾರ್ಟ್ ವುಡ್ ಅಂತ ಕರೀತೀವಿ ಬರಗೇರನ್ನ ಹೊಡಿಕಾದಲ್ಲಿ ಸ್ಯಾಫ್ ವುಡ್ ಅಂದ್ರೆ ವಾಟ್ ಡಿಫರೆನ್ಸ್ ಬಿಟ್ವೀನ್ ಸ್ಯಾಫ್ ವುಡ್ ಅಂಡ್ ದಿ ಆಟಮನ್ ವುಡ್ ಆಟಮನ್ ವುಡ್ ಗೆ ಮತ್ತೆ ಸ್ಯಾಫ್ ವುಡ್ ಗೆ ಇರುವಂತ ವ್ಯತ್ಯಾಸವನ್ನ ನೋಡೋಣ ಇಟ್ ಇಸ್ ಅ ಡಿಫರೆನ್ಸ್ ಬಿಟ್ವೀನ್ ಈಗ ಏನು ಹೇಳ್ತಾರೆ ನಿಮಗೆ ಹಾರ್ಟ್ ವುಡ್ ಸೆಂಟರ್ ವುಡ್ ಇಸ್ ಕಾಲ್ಡ್ ಹಾರ್ಟ್ ವುಡ್ ಹಾರ್ಟ್ ವುಡ್ ಅಂಡ್ ದಿ ಸ್ಯಾಫ್ ವುಡ್ ಗೆ ಇರುವಂತ ವ್ಯತ್ಯಾಸ ಹೇಳ್ಬಹುದು ಅಂತ ಸೇಮ್ ಇಂಪ್ಲಿಮೆಂಟ್ ಇದನ್ನ ನಾವು ಹಾರ್ಟ್ ವುಡ್ ಜಸ್ಟ್ ಕಾಲ್ಡ್ ಡ್ಯೂರಮನ್ ಅಂತ ಕರೀತೀವಿ ಡಿಫರೆನ್ಸ್ ಬಿಟ್ವೀನ್ ಡ್ಯೂರಮನ್ ಅಂಡ್ ಆಲ್ ವುಡ್ ब्रउन कलर डार ಇದು
करते हैं. इट ब्रिंग्स अबाउट सकारात्मक में ब्रिंग्स अबाउट सेकेंडरी ग्रोथ इन एक्सट्रास्टुलर ग्लैंड्स. व्यासक के लिए इधर है ब्रिंग्स अबाउट सेकेंडरी ग्रोथ इन दी उलर ग्लैंड्स इन प्रोस्टेट ग्लैंड. इट ब्रिंग्स सेकेंडरी ग्रोथ ಎಲ್ಲಿ ವರಡಿಗೆ ಸಿಗಾ ಕಾರ್ಟ್ ಚೇಂಜ್ ಸೆಕೆಂಡರಿ ಗ್ರೋತ್ ಇನ್ ಎಕ್ಸ್ಟ್ರಾ ಸ್ಟಿಲಾ ರೀಜನ್. ಇಲ್ಲಿ ಬ್ರಿಂಗ್ ಸೆಕೆಂಡರಿ ಗ್ರೋತ್ ಇನ್ ಪ್ರೋಟೀನ್ ಇಂಟ್ರಾ ಸ್ಟಿಲಾ ರೀಜನ್. ಇಂಟ್ರಾಸ್ಟಿಲರ್ ರೀಜನ್ ಇಂಟ್ರಾಸ್ಟಿಲರ್ ರೀಜನ್ ಅಲ್ಲಿ ಸೆಕೆಂಡರಿ ಗ್ರೋತ್ ಅನ್ನು ತರುತ್ತೇವೆ. ಇಲ್ಲಿ ಇನ್ ಕೇಸ್ ದಿಸ್ ಇನ್ ಪ್ರೊಡ್ಯೂಸ್ ಸ್ಮೂತ್ ಲೇಯರ್ಸ್ ನಡೆ ಇದು ಈ ಕಟ್ಟಾಸ್ ಒಳಗಡೆ ಕಟ್ಟಾಗಿದ್ದು ಫೆಲ್ಲ ಅಂತ ಒಳಗಡೆ ಕಟ್ಟಾಗದ ಫೆಲ್ಲ ಅಂತ ಮತ್ತಿದ್ದು ಫೆಲ್ಲೋಜೆನ್ ಅಂದ್ರೆ ಇಟ್ ಪ್ರೊಡ್ಯೂಸ್ ಫೆಲ್ಲ ಫೆಲ್ಲೋಜೆನ್ ಅಂಡ್ ಫೆಲ್ಲೋಡರ್ ಅಂದ್ರೆ ಇದು ಇದೇನ್ ಮಾಡುತ್ತೆ ಇದು ಫೆಲ್ಲೋಜೆನ್ ಕಾಸ್ಟ್ ಏನಿಲ್ಲ ಇಟ್ ಪ್ರೊಡ್ಯೂಸ್ ಒಳಗಡೆ ಕಟ್ಟಾಗದ ಫೆಲ್ಲ ಅಂತ ಕಟ್ ಮಾಡ್ತ ಒಳಗಡೆ ಕಟ್ ಮಾಡ್ತ ಸಿಗೋ ಫೆಲ್ಲೋಡರ್ ಅಲ್ಲ ಇದು ಇಟ್ ಕಟ್ ಮಾಡೋದು ಒಳಗಡೆ ಕಟ್ಟಾಗದ ಸೆಕೆಂಡ್ ಎಕ್ಸಾಮ್ ಒಳಗಡೆ ಕಟ್ಟಾಗದ ಸೆಕೆಂಡರಿ ಫ್ಲೋಯಿಂಗ್ and it produces inode ee kaatya nimma it produces cellam varagadi outside inda varagadi cellam outside this inu ee varagadi kodta cellam inda varagadi cellada bada. It produces cellum outside, cellular inside. And then see, here at the cut, it produces secondary phloem. Phloem outside, what are you? What are you? Secondary xylem. Xylem inside. What are you? Secondary xylem. What are you? Secondary phloem produces. Here, that's your thing. ಹಿಂಗೆ ಸೆಕೆಂಡರಿ ಆರಿಜಿನ್ ಇದು ಪ್ರೈಮರಿ ಆರಿಜಿನ್ ಇದು ಸೆಕೆಂಡರಿ ಗ್ರೋತ್ ಒಳಗಡೆ ಇರ್ತದೆ ಸೆಕೆಂಡರಿ ಗ್ರೋತ್ ಎಕ್ಸ್ಟ್ರಾಸ್ಟುಲರ್ ಇದು ಸೆಕೆಂಡರಿ ಗ್ರೋತ್ ಇಂಟ್ರಾಸ್ಟುಲರ್ ಇಟ್ ಪ್ರೊಡ್ಯೂಸ್ ಫೆಲ್ಲಮ್ ಔಟ್ಸೈಡ್ ಫೆಲ್ಲೋಡರ್ ಇನ್ಸೈಡ್ ಇಟ್ ಪ್ರೊಡ್ಯೂಸ್ ಸೆಕೆಂಡರಿ ಫ್ಲೋಯಮ್ ಔಟ್ಸೈಡ್ ಸೆಕೆಂಡರಿ ಫ್ಲೋಯಮ್ ಸೆಕೆಂಡರಿ ಫ್ಲೋಯಮ್ ನಾವು ಇದು ಅಂತ ಕರೆಯೋದು. ಹಿಂಗೆ ವಿ ಕ್ಯಾನ್ ಮೇಕ್ ಸಮ್ ಆಫ್ ಡಿಫರೆನ್ಸ್ ಬಿಟ್ವೀನ್ ದಿಸ್ ಕಾನ್ವರ್ಟ್ ಕಾಲ್ಟಿಸ್ ಕಾರ್ಕೇನಿಯಂ ಅಂಡ್ ಗ್ಯಾಸ್ ಕಾರ್ಕೇನಿಯಂ. ಇಲ್ಲಿ ವಿ ಕ್ಯಾನ್ ವೆರಿ this complete this chapter what called as anatomy of flooring plants. ಇಲ್ಲಿ ಮುಖ್ಯವಾಗಿ ನಿಮಗೆ ಯಾ ಟಿಎಸ್ ಆಫ್ ಡೈಕಾಟ್ ಸ್ಟೆಮ್ ಮೊನೊಕಾಟ್ ಸ್ಟೆಮ್ ಡೈಕಾಟ್ ಲೀಫ್ ಮೊನೊಕಾಟ್ ಲೀಫ್ ಆಮೇಲೆ ರೂಟ್ ಬಗ್ಗೆ ಕೇಳ್ತಾರೆ ಚಿತ್ರಗಳನ್ನ. ಅದರ ಜೊತೆಗೆ ಎಕ್ಸ್ಪ್ಲೇನ್ ಮಾಡ್ರಿ ವಾಟ್ ಇಸ್ ಆನಿಯಲ್ ರಿಂಗ್ಸ್ ಅಂಡ್ ವಾಟ್ ಇಸ್ ಆನಿಯಲ್ ರಿಂಗ್ಸ್ ಅಂದ್ರೆ ಏನಂತ ಕೇಳ್ಬೋದು. ವಾಟ್ ಇಸ್ ಡೆಂಡ್ರೋಕ್ರೋನಾಲಜಿ ಅಂದ್ರೆ ಅಂತ ಕೇಳ್ಬೋದು. ವಾಟ್ ಇಸ್ ಮೀನ್ ಬೈ ಸೆಕೆಂಡರಿ ಗ್ರೋತ್ ಎಕ್ಸ್ಪ್ಲೇನ್ ಇಂಟ್ರಾಸ್ಟುಲರ್ ಸೆಕೆಂಡರಿ ಅಥವಾ ಎಕ್ಸ್ಟ್ರಾಸ್ಟುಲರ್ ಸೆಕೆಂಡರಿ ಗ್ರೋತ್ ಅಂತ ಕ್ವೆಶ್ಚನ್ಸ್ ಗಳನ್ನ ನಿಮ್ಮಲ್ಲಿ ಕೇಳ ಸಾಧ್ಯತೆ. ಎಕ್ಸ್ಟೆನ್ ದಿ ಮೆರಿಸ್ಟಮ್ಸ್ ಬಗ್ಗೆ ಕೇಳ್ತಾರೆ. ಕ್ಯಾರೆಕ್ಟರಿಸ್ಟಿಕ್ ಆಫ್ ಮೆರಿಸ್ಟಮ್ ಎಕ್ಸ್ಟೆನ್ ಮೆರಿಸ್ಟಮ್ ಬೇಸ್ಡ್ ಆನ್ ದಿ ಪೊಸಿಷನ್ ಬೇಸ್ಡ್ ಆನ್ ದಿ ವರ್ಟಿಕಲ್ ಆರಿಜಿನ್ ಅಂತ ಕೇಳ್ಬೋದು. ಅಲ್ಲಿ ಮುಖ್ಯವಾಗಿ ಎಕ್ಸಾಮ್ ಅಲ್ಲಿ ಕೇಳೋದು ವಿಚ್ ಇಸ್ ಲಿವಿಂಗ್ ಕಾಂಪೋನೆಂಟ್ ಆಫ್ ದಿ ಜೈಲಮ್ ವಾಟ್ ಇಸ್ ನಾನ್ ಲಿವಿಂಗ್ ಕಾಂಪೋನೆಂಟ್ ಓನ್ಲಿ ಲಿವಿಂಗ್ ಕಾಂಪೋನೆಂಟ್ ಆಫ್ ಜೈಲಮ್ ಅಂತ ಕೇಳ್ಬೋದು. ವಾಟ್ ಇಸ್ ಜೈಲಮ್ ನ ಲಿವಿಂಗ್ ಕಾಂಪೋನೆಂಟ್ ಯಾರು ಓನ್ಲಿ ನಾನ್ ಲಿವಿಂಗ್ ಕಾಂಪೋನೆಂಟ್ ಆಫ್ ದಿ ಫ್ಲೋಯಿಂಗ್ ಡ್ರೈ ನೀಟ್ ಲೇಬಲ್ ಆಗಿರೋ ಫ್ಲೋಯಿಂಗ್ ವಾಟ್ ಆಸ್ ದಿ ರಾಡ್ಸ್ ಅಂಡ್ ಟೈಪ್ಸ್ ಕೇಳ್ಬೋದು. ರೆಡ್ ನೀಟ್ ಲೇಬಲ್ ಆಗಿರೋ ಪ್ಯಾರಾಕ್ಲೈಮ ಕೊಲೊಕ್ಲೈಮ ಸ್ಥಿರಂಗಣ ಚಿತ್ರಗಳನ್ನ ಕೇಳ್ತಾರೆ. ಆಮೇಲೆ ಪಡಿಕೊಳ್ಳದೇ ನಾವು ಮೆರಿಸ್ಟಮ್ಸ್ ನ ಕ್ಲಾಸಿಫಿಕೇಶನ್ ಕೇಳ್ತಾರೆ. ಆಮೇಲೆ ದಿಸ್ ರಿಗಾರ್ಡಿಂಗ್ ಮುಖ್ಯವಾಗಿ ಇಲ್ಲಿ ಬರುವಂತ ಕ್ವಶನ್ಸ್ ಪ್ಯಾರಾಂಕೈಮ ಕ್ಲೋರಂಕೈಮ ಸ್ಥಿರಂಕೈಮ ಕ್ಯಾರೆಕ್ಟರ್ಗಳು ಜೈಲಮ್ ಅಂಡ್ ಫ್ಲೋಯಂ ಬಗ್ಗೆ ಡಿಫೆನ್ಸ್ ಇನ್ ಟ್ರೇಕೆಟ್ಸ್ ಅಂಡ್ ಟ್ರೇಕಿಯಾ ಆಮೇಲೆ ಇಂಥ ಕ್ವಶನ್ಸ್ ಗಳನ್ನ ಆಮೇಲೆ ವ್ಯಾಸ್ಕ್ಯುಲರ್ ಟಿಶ್ಯೂಸ್ ನ ಎಕ್ಸ್ಪ್ಲೇನ್ ಮಾಡ್ರಿ. ಅಲ್ಲಿ ಒಟ್ಟಿಕಲ್ ರೇಡಿಯಲ್ ಕಾಂಜಾಯಿಂಟ್ ಒಟ್ಟಿಕಲ್ ದೇಸ್ ಎ ಕಾನ್ಸೆಂಟ್ರಿಕ್ ವ್ಯಾಸ್ಕ್ಯುಲರ್ ಬಂಡಲ್ಸ್ ನಾವು ಹೇಳಿ ಎಕ್ಸ್ಪ್ಲೇನ್ ಮಾಡಕ್ಕೆ ಹೇಳ್ಬೋದು. ವಿತ್ ದಿಸ್ ಆಲ್ ದಿಸ್ ವಿರ್ ಕಂಪ್ಲೀಟೆಡ್ ಒಟ್ಟಿಕಲ್ ದಿಸ್ ಅನಾಟಮಿ ಆಫ್ ದಿ ಫ್ಲೋರಿಂಗ್ ಪ್ಲಾಂಟ್ಸ್ ನ ಒಳಗಡೆ ಏನೇನು ಸ್ಟ್ರಕ್ಚರ್ ಇದೆ ಅನ್ನೋದನ್ನ ನಾವು ಸ್ಟಡಿ ಮಾಡಿದ್ವಿ. ನೆಕ್ಸ್ಟ್ ಕ್ಲಾಸ್ ಅಲ್ಲಿ ಇದೇ ತರ ನೀವು ಸ್ಟ್ರಕ್ಚರಲ್ ಆರ್ಗನೈಸೇಷನ್ ಇನ್ ಕೇಸ್ ಅಲ್ಲಿ ಅನಿಮಲ್ಸ್ ಅಲ್ಲಿ ಯಾವ ಟಿಶ್ಯೂ ಪ್ಲಾಂಟ್ ಟಿಶ್ಯೂ ಎಲ್ಲ ಗೊತ್ತಾಯ್ತೀವಿ. ಸಿಸ್ಟಮ್ಯಾಟಿಕ್ ಟಿಶ್ಯೂ ಆಮೇಲೆ ಸಿಂಪಲ್ ಪಾರ್ಟ್ ಮತ್ತೆ ಕಾಂಪ್ಲೆಕ್ಸ್ ಟಿಶ್ಯೂಸ್ ಅವು ಯಾವ್ಯಾವ ಆರ್ಗನ್ಸ್ ಅಲ್ಲಿ ರೂಟ್ ಅಲ್ಲಿ ಸ್ಟೆಮ್ ಅಲ್ಲಿ ಲೀಫ್ ಅಲ್ಲಿ ಯಾವ್ದು ಇರ್ತಾರೆ ಎಲ್ಲೆಲ್ಲಿ ಇರ್ತಾರೆ ಅನ್ನೋ ಪೊಸಿಷನ್ ಗೊತ್ತಾಗಿದೆ. ವಿತ್ ದಿಸ್ ಐ ಕಂಪ್ಲೀಟ್ ದಿಸ್ ಕಾನ್ಸೆಪ್ಟ್ ರಿಗಾರ್ಡಿಂಗ್ ಮಾಡಿಕೊಳ್ತೀನಿ. ಎಕ್ಸ್ಟ್ರಾ ಸ್ಟಿಲರ್ ಸೆಕೆಂಡರಿ ಗ್ರೋತ್ ಇನ್ ಡೈಕಾಟ್ ಸ್ಟೆಮ್ ಅಲಾಂಗ್ ವಿತ್ ವಿ ಆರ್ ಸ್ಟಡಿ ಸಮ್ ಆಫ್ ದಿ ಡಿಫರೆನ್ಸ್ ಬಿಟ್ವೀನ್ ಸ್ಟ್ರಿಂಗ್ ವುಡ್ ಅಂಡ್ ಆಟಮ ನೋಡ್ ಸ್ಟ್ರಿಂಗ್ ವುಡ್ ಮಾಡಿಕೊಳ್ತೀನಿ ಆಟಮ ನೋಡ್ ಅಂಡ್ ಡಿಫರೆನ್ಸ್ ಬಿಟ್ವೀನ್ ಕಾರ್ಕೇನಿಯಂ ಅಂಡ್ ಮ್ಯಾಸ್ಕ್ಯುಲರ್ ಕೇನಿಯಂ
and also we discussed what you call it as a one concept regarding what you call duramana and algruna. What is meant by durama? What is meant by algruna? The article is about that another thing is early wood or spring wood. What is autumn? Is to know now. Tell today with this way and last lentil cells now functioning. What is complementary cells with the way? Anti-cells inside the characteristics loosely arrange current cancer called complementary cells, which is in transpiration and as well as extrusion gas. This is the complete concept.